ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ ಕೇಂದ್ರ ರಾಜ್ಯ ಕ್ಷೇತ್ರ, ಹೋರಾಟ ಸಮಾಜ ಸೇವೆ, ಸತ್ಯ ಶ್ರದ್ಧೆ ನಿಷ್ಠೆ, ಸ್ನೇಹ ಸ್ಪಂದನೆ ಕಾಳಜಿ, ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಕ್ಷೇತ್ರದ ಒಂದು ಜನಪ್ರತಿನಿಧಿಯ ಜನ ನಾಯಕನ ರಾಜಕೀಯತರ ಜೀವನ ಮತ್ತು ಅವರು ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಕಾಫಿ ನಾಡು ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಸಮಾಜ ಸೇವಕರು ಇವರು ಸುಮಾರು ಒಂದು 15 ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿರುವ ಸಮಾಜ ಸೇವಕರಾದಂತಹ ಮಾನ್ಯ ಶ್ರೀ ಸಿ ಟಿ ಸತ್ಯನಾರಾಯಣರವರು ಹಾಗೂ ಇವರ ಧರ್ಮ ಪತ್ನಿಯಾದಂತಹ ಮೆಣಸೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಶ್ರೀಮತಿ ಜೆ ಪ್ರಮೀಳರವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಈ ದಂಪತಿಗಳಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ಹಾರ್ದಿಕ ಸ್ವಾಗತಗಳು ನಮಸ್ತೆ ಓಕೆ ಮೊಟ್ಟ ಮೊದಲನೇದಾಗಿ ಸತ್ಯನಾರಾಯಣ ಅವರೇ ತಮ್ಮ ಒಂದು ಸಣ್ಣ ಕಿರುಪರಿಚಯ ಕೊಡಿ ನಮ್ಮ ವೀಕ್ಷಕರಿಗೆ ತಾವ್ ಯಾರು ಏನು ಏನಕ್ಕಂಥದ್ದು ತಮ್ಮ ಹೆಸರಿಂದ ಸತ್ಯನಾರಾಯಣ ಸಿದ್ದಿ ಅಂತ ದ್ವಾರಮಕ್ಕಿ ಬಡವೆ ಗ್ರಾಮ ಸುಮಾರು 15 ವರ್ಷಗಳಿಂದ ರಾಜಕಾರಣದಲ್ಲಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ ಆ ಸಂದರ್ಭ ಹೇಗಿತ್ತು ತಾವು ರಾಜಕೀಯಕ್ಕೆ ಏನಿಗೆ ಬಂದ್ರಿ ಯಾವಾಗ ಬಂದ್ರಿ 15 ವರ್ಷದಿಂದ ತಾವು ಹೇಳ್ತಾ ಇದ್ದೀರಾ ಆ ಸಂದರ್ಭ ಹೇಗಿತ್ತು ಯಾರು ಪ್ರೇರಣೆ ಆಗಿದ್ರು ಇದಕ್ಕೆ ತಾವು ರಾಜಕೀಯಕ್ಕೆ ಬರೋಕೆ ಇಲ್ಲ ಹಿಂದೆ 94 ನಮ್ಮನೇಲಿ ನಮ್ಮ ತಾಯಿಯವರು ಒಂದ್ಸರಿ ಚುನಾವಣೆಗೆ ಅಂತ ಕಂಟೆಸ್ಟ್ ಮಾಡಿ ವಾಪಸ್ ನಾಮಿನೇಷನ್ ವಾಪಸ್ ತಂದಿದ್ರು ಅವಾಗಿಂದನೂ ಒಂದು ಪಾರ್ಟಿಲಿ ಗುರ್ಸ್ಕೊಂಡು ಅಲ್ಲಿಂದನೂ ಮನೆಯವರೆಲ್ಲರೂ ರಾಜಕಾರಣದಲ್ಲಿ ಗುರ್ಸ್ಕೊಳ್ತಾ ಇದ್ರು ನಾವು ಹಂಗೆ ಅವಾಗಿಂದನೂ ರಾಜಕಾರಣದಲ್ಲಿ ಅವ್ರ ಜೊತೆ ಪಾರ್ಟಿಯವ್ರ ಜೊತೆ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗೋದು ವೀಕ್ಷಣೆ ಮಾಡೋದು ಒಂದು ಪ್ರೇರಣೆ ಆಯ್ತು ನನಗೆ ಅಷ್ಟೊಂದು ರಾಷ್ಟ್ರೀಯ ಪಕ್ಷಗಳಿವೆ ಭಾರತೀಯ ಜನತಾ ಪಾರ್ಟಿಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು ಏನೋ ನಮಗೆ ಅದು ಅವಾಗಿಂದನೂ ಇವರು ನಮ್ಮ ನಾಯಕರಾದಂಥ ಡಿ ಎನ್ ಶಿವರಾಜ್ ಅವರು ಅಲ್ಲಿಂದನೂ ರಾಜಕಾರಣದಲ್ಲಿದ್ದರು ಇಲ್ಲಿ ಅಕ್ಕಪಕ್ಕದವರು ಪರಿಚಿತರು ಆಗಿರೋದ್ರಿಂದ ರಾಜಕೀಯಕ್ಕೆ ಅವ್ರ ಪಾರ್ಟಿನೇ ಇದನ್ನ ಅದು ಮಾಡ್ಕೊಂಡು ಬಂದ್ವಿ ಪಾರ್ಟಿ ಸೇರ್ಕೊಂಡು ಅದಾದ ತದನಂತರ ರಾಷ್ಟ್ರೀಯ ಅದು ಅವ್ರದ ನಮ್ಮ ಪಕ್ಷದ ಸಿದ್ಧಾಂತಗಳನ್ನು ಇದು ಮಾಡ್ಕೊಂಡು ಭಾರತೀಯ ಜನತಾ ಪಕ್ಷದಲ್ಲೇ ಕುರ್ಸ್ಕೊಂಡು ಬಂದೆ ಇನ್ನು ತಾವು ಮುಂದುವರಿತಾನೆ ಇದ್ದೀರಾ ಈಗ ಮುಂದೇನು ಭವಿಷ್ಯದಲ್ಲಿ ತಾವು ಇದೇ ಪಾರ್ಟಿಯಲ್ಲಿ ಸಾಕ್ಬೇಕು ಏನಕ್ಕಂತ ಆಸಕ್ತಿ ಇಟ್ಕೊಂಡಿದ್ದೀರಾ ಹೌದಾ ಮೇಡಮ್ ಅವರೇ ತಮ್ಮ ಒಂದು ಸಣ್ಣ ಕಿರು ಪರಿಚಯ ನನ್ನ ಹೆಸರು ಪ್ರಮೀಳಾ ಅಂತ ಹೇಳಿ ಪ್ರಮೀಳಾ ಸತ್ಯನಾರಾಯಣ ಅಂತ ನಾನೊಬ್ಳು ಫಸ್ಟ್ ರೈತ ಮಹಿಳೆ ಆ ನಂತರ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದೀನಿ ಅನಿರೀಕ್ಷಿತವಾಗಿ ತಾವು ಎಂಟ್ರಿ ಕೊಟ್ಟಿರಬಹುದು ಅದೊಂದು ಚುನಾವಣೆ ಸಂದರ್ಭದಲ್ಲಿ ತಾವು ಒಂದು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದೀರಾ ಈಗ ಏನ್ ಅನಿಸ್ತದೆ ಭವಿಷ್ಯದಲ್ಲಿ ತಮ್ಮ ಒಂದು ರಾಜಕೀಯ ಬೆಳವಣಿಗೆ ಕುರಿತು ತಾವು ಏನು ಯೋಚನೆ ಮಾಡ್ತಾ ಇದ್ದೀರಾ ಮೇಡಮ್ ಅವರೇ ಇನ್ನು ನಮ್ಗೆ ಅನಿರೀಕ್ಷಿತವಾಗಿ ಬಂದೆ ಆದ್ರೆ ಈಗ ತದನಂತರ ಈಗ ಏನೋ ಒಂದು 5 ವರ್ಷ ಏನ್ ಆಡಳಿತ ಮಾಡಿದೀನಿ ಆ ನಂತರ ಸ್ವಲ್ಪ ನನಗೂ ಸ್ವಲ್ಪ ತಿಳುವಳಿಕೆನೂ ಬಂದಿದೆ ಅರಿವು ಜಾಸ್ತಿ ಆಗಿದೆ ಇನ್ನೊಂದು ಸ್ವಲ್ಪ ಜನಸೇವೆ ಮಾಡಬಹುದು ಮುಂದೇನು ಮಾಡಬಹುದು ಅವಕಾಶ ಸಿಕ್ಕರೆ ಜನಸೇವೆ ಬಗ್ಗೆ ತಮಗೆ ಆಸಕ್ತಿ ಉಂಟಾಗಿದೆ ಅಲ್ವಾ ಒಂದು ಅಧ್ಯಕ್ಷ ಸ್ಥಾನ ಕೂಡ ತಾವು ವಹಿಸಿಕೊಂಡಿದ್ರೆ ಮೆಣಸೂರು ಗ್ರಾಮ ಪಂಚಾಯತಿಯಲ್ಲಿ ಆ ಒಂದು ಆಡಳಿತ ಅವಧಿಯಲ್ಲಿ ತಮ್ಮ ಕಡೆಯಿಂದ ನಿಮ್ಮ ಒಂದು ಬಡಕ್ಬೈಲ್ ಕ್ಷೇತ್ರದಲ್ಲಿ ಆಗಿರ್ತಕ್ಕಂತಹ ಅಭಿವೃದ್ಧಿಯ ಕಾರ್ಯಗಳು ಯಾವ್ಯಾವ ಅಂತ ಹೇಳಬಹುದು ತಾವು ಶಾಲೆಗಳಿಗೆ ಹೆಚ್ಚು ಒತ್ತು ಕೊಟ್ಟಿದೀವಿ ಶಾಲೆ ಕಾಂಪೌಂಡ್ ಇರ್ಬೋದು ಅಥವಾ ಶಾಲಾ ಶೌಚಾಲಯಗಳಿಗೆ ಒತ್ತು ಕೊಟ್ಟಿದೀವಿ ಅದಾದ ನಂತರ ಅಂಗನವಾಡಿಗೆ ಸಹ ನಾವು ಅಂಗನವಾಡಿ ಶೌಚಾಲಯ ಇರ್ಬೋದು ಅಥವಾ ಆ ಶೌಚಾಲಯದ ಗುಂಡಿಗಳು ಕೆಲವೊಂದೊಂದು ಹಾಳಾಗಿರತಕ್ಕಂಥದ್ದನ್ನು ಮತ್ತೆ ಸರಿ ಮಾಡಿರೋದಾಗಿರ್ಬೋದು ಅದಾದ ನಂತರ ರಸ್ತೆಗಳು ಚರಂಡಿಗಳು
ರೀತಿ ತುಂಬಾ ಸಹಾಯ ಮಾಡಿದ್ವಿ. ಆಮೇಲೆ ಈ ಎಸ್ ಸಿ ಎಸ್ ಟಿ ಅನುದಾನ ಅಂತೆಲ್ಲ ಬರುತ್ತಲ್ಲ ಅದೆಲ್ಲ ಇಂಡಿವಿಜುವಲ್ ಆಗಿ ನಾವೆಲ್ಲರಿಗೂ ಸಹ ಹೆಲ್ಪ್ ಮಾಡಿದ್ವಿ. ಎನ್ ಆರ್ ಇ ಜಿ ಅಡಿಯಲ್ಲಿ ಕೆಲಸ ಕಾಮಗಾರಿ ಮಾಡಿದ್ವಿ, ತುಂಬಾ ಮಾಡಿದ್ವಿ. 13 ಫೈನಾನ್ಸ್ 14 ಫೈನಾನ್ಸ್ ಅದೆಲ್ಲ ಪೂರ್ಣ. ನಿಮ್ಮ ತಮಗೆ ಒಂದು ಮನಸ್ಪೂರ್ತಿಯಾಗಿ ತೃಪ್ತಿ ಇದೆಯಾ ಮೇಡಮ್ ಅವರೇ? ಹೌದು, ನಾವು ಏನು ಮಾಡಿದಿರೋ ಅದನ್ನು ನನಗೆ ತೃಪ್ತಿಕರ ಏನಕಂತದ್ದು ನಿಮಗೆ ಅನಿಸ್ತಾ ಇದೆಯಾ? ಹೌದು ಸರ್. ಓಕೆ, ಈಗ ಮುಂದೆ ತಮ್ಮ ಒಂದು ಆಲೋಚನೆಗಳು, ಇನ್ನು ಅಭಿವೃದ್ಧಿಯ ಕೆಲಸ ಕಾಮಗಾರಿಗಳು ಏನೇನು ಉಳಿದಿದ್ದಾವೆ ತಮ್ಮ ಕ್ಷೇತ್ರದಲ್ಲಿ? ಉಳಿದಿದ್ದೇವೆ ಅನ್ನೋದಕ್ಕಿಂತ ನಮ್ಮ ಜ್ಯೂರಸ್ ಸರ್ ಇದಾರಲ್ಲ, ಅವರು ತುಂಬಾನೇ ಮಾಡಿದ್ದಾರೆ ಕೂಡ. ಹೌದಾ? ಈಗಲೂ ಮಾಡ್ತಾನೆ ಇದ್ದಾರೆ ಅವ್ರ ಜೊತೆಗೆ. ನಾವು ಸಹ ಅವರು ಇದರಿಂದನೇ ಅವ್ರು ಏನ್ ಹೇಳ್ತಿದಾರೆ, ಅವ್ರು ಯಾವ್ದು ಗ್ರಾಮ ಅಭಿವೃದ್ಧಿಗಾಗ್ಲಿ ಅಥವಾ ಒಂದು ಮೆಣಸೂರು ಗ್ರಾಮ ಪಂಚಾಯತಿನಲ್ಲಿ ಎಲ್ಲ ಕಡೆ ಅಭಿವೃದ್ಧಿ ಮಾಡ್ತಾ ಇದಾರೆ, ಆದ್ರೆ ನಮಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಮೆಣಸೂರು ಪಂಚಾಯತಿನಲ್ಲಿ ಪಂಚಾಯತಿ ನಮ್ಗೆ ಏನ್ ಬರುತ್ತೆ ಗ್ರಾಮಗಳು, ಆ ಗ್ರಾಮಗಳಿಗೆ ಏನೇನು ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳಿ ಅವ್ರ ಸಲಹೆ ಪಡ್ಕೊಂಡು ಕೂಡ ನಾವು ಮಾಡ್ತಾನೆ ಇದೀವಿ. ಈಗ ಸ್ವಚ್ಛತೆ ಬಗ್ಗೆ ಯಾವ ತರ ಒತ್ತು ಕೊಟ್ಟಿದ್ದೀರಾ ತಮ್ಮ ಒಂದು ಕ್ಷೇತ್ರದಲ್ಲಿ? ತಾವು ನಾವು ಈ ಚರಂಡಿ ಬಾಕ್ಸ್ ಚರಂಡಿ ಎಲ್ಲ ಮಾಡಿದ್ದಾರೆ, ಅಲ್ಲೆಲ್ಲ ಕೊಳಚೆ ನೀರೆಲ್ಲ ನಿಲ್ತಾ ಇತ್ತು, ಅದಕ್ಕೆಲ್ಲ ಚರಂಡಿಗಳಿಗೆ ಪೈಪ್ ಹಾಕೋದಾಗ್ಲಿ ಅಥವಾ ಪೈಪ್ ಹಾಕದೆ ಬಾಕ್ಸ್ ಚರಂಡಿ ಮಾಡದೇ ಇರೋ ಚರಂಡಿಗಳಿಗೆ ಪೈಪ್ ಹಾಕಿ ನೀರು ಹಾದೋಗ್ಲಿಕ್ಕೆ ತರ ತುಂಬಾ ಮಾಡಿದ್ವಿ ನಾವು. ಆಮೇಲೆ ಶಾಲೆಗಳಿಗೆ ಇದು ಅದಕ್ಕೇನ್ ಹೇಳ್ತಾರೆ ಕಸದ ತೊಟ್ಟಿ, ಆ ವ್ಯವಸ್ಥೆ ಸಹ ಮಾಡಿದ್ವಿ. ತಾವೊಬ್ರು ಮಹಿಳೆಯಾಗಿ ಮಹಿಳೆಯರ ಪರ ತಮ್ಮಲ್ಲಿರ್ತಕ್ಕಂತ ಒಂದು ಚಿಂತನೆ ಆದ್ರೆ ಏನು, ಏನ್ ಚಿಂತನೆ ಮಾಡ್ತಾ ಇದೀರಾ ಮಹಿಳೆಯರ ಪರವಾಗಿ? ಮಹಿಳೆಯರಿಗೆ ಹೆಚ್ಚಿನದಾಗಿ ಒತ್ತು ಕೊಡ್ಬೇಕು, ಈಗ ಅವ್ರಿಗೆ ಇಂಡಿವಿಜುವಲ್ ಆಗಿ ಯಾವ್ದಾದ್ರು ಒಂದು ಸವಲತ್ತು ಕೊಡೋದಾಗ್ಲಿ ಅಥವಾ ಸ್ವಲ್ಪ ಅಂಗವಿಕಲ ಮಹಿಳೆಯರು ಇರ್ತಾರೆ ಅವರಿಗೂ ಸಹ ಒಂದು ಹೆಲ್ಪ್ ಆಗುವಂತ ಮುಂದೆ ಬರ್ಬೇಕು. ಈಗ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಮಹಿಳೆಯರಿಗಾಗ್ಲಿ ಅವ್ರ ಸ್ವಸಹಾಯವಾಗಿ ಹೊಲಿಗೆ ಯಂತ್ರ ಆಗ್ಲಿ ಅಂಗವಿಕಲರಿಗೆ ಒಂದು ದ್ವಿಚಕ್ರ ವಾಹನ ಆಗ್ಲಿ ಏನಾದ್ರೂ ವಿತರಿಸಿದ್ದೀರಾ? ವಿತರಿಸಿದೀವಿ, ತುಂಬಾ ವಿತರಿಸಿದೀವಿ. ನಾವೊಂದು ಪಂಚಾಯತಿನಲ್ಲಿ ಹೆಚ್ಚು ಕಡಿಮೆ ಒಂದು 30-35 ಹೊಲಿಗೆ ಯಂತ್ರ ಕೊಟ್ಟಿದೀವಿ. ಆಮೇಲೆ ಎಸ್ ಸಿ ಎಸ್ ಟಿ ಅವರಿಗೆ ಅಂಗವಿಕಲರಿಗೆ ಇರ್ಬೋದು ಬಾಕ್ಸ್ ಕಾಟ್ ಗಳಿರ್ಬೋದು ಅಥವಾ ಡಿವನ್ ಕಾಟ್ ಇರ್ಬೋದು ಅವ್ರಿಗೆ ಮಲಗ್ಲಿಕ್ಕೆ ಅಂಗವಿಕಲರಿಗೆ ಈ ತರದೆಲ್ಲ ಕೊಟ್ಟಿದೀವಿ. ಸತ್ಯನಾರಾಯಣ, ನಿಮಗೆ 15 ವರ್ಷ ಅನುಭವ ಇದೆ ರಾಜಕೀಯದಲ್ಲಿ, ರಾಜಕೀಯ ಪದಕ್ಕೆ ಅರ್ಥ ಏನಂತ ಹೇಳ್ಬೋದ್ರಿ ನೀವು? ಏನ್ ಅರ್ಥ ಮಾಡ್ಕೊಂಡಿದೀರಾ ರಾಜಕೀಯ ಅಂದ್ರೆ? ಅಲ್ಲ, ಒಂದು ಬಿಸ್ನೆಸ್ ಇಲ್ಲ ಒಂದು ಸಮಾಜ ಸೇವೆ ಅಂತಾನೆ ಹೇಳ್ತೀನಿ. ಖಂಡಿತವಾಗ್ಲ ಸಮಾಜ ಸೇವೆನಲ್ವಾ. ಈಗ ಭವಿಷ್ಯದಲ್ಲಿ ಮುಂದೆ ಭವಿಷ್ಯದಲ್ಲಿ ತಮ್ಮ ಒಂದು ಆಲೋಚನೆಗಳ ಏನಿದೆ ರಾಜಕೀಯದಲ್ಲಿ ಬೆಳವಣಿಗೆ ಕುರಿತು ನೀವ್ ಏನ್ ಯೋಚನೆ ಮಾಡ್ತಿದ್ದೀರಾ? ನಾನು ಯಾವ್ದಾದ್ರು ಸ್ಥಾನಮಾನವನ್ನು ಏನೂ ಇಲ್ಲ, ರಾಜಕೀಯವಾಗಿ ಹಂಗೇನೋ ಬೆಳವಣಿಗೆ ಆಗ್ಬೇಕು ಅಂತ ಸದ್ಯಕ್ಕೆ ಇದೇ ಇದ್ರಲ್ಲೇ ಇದ್ರೆ ಸಾಕು ಅಂತ ಇದೆ ಅಷ್ಟೇ. ಆದ್ರೆ ವರಿಷ್ಠರು ಏನಾದ್ರೂ ಗಮನ ಹರಿಸಿ ನಿಮ್ ಮೇಲೆ ಏನಾದ್ರು ಸ್ಥಾನ ಕೊಟ್ಟಲ್ಲಿ ತಾವು ಅದನ್ನ ಸ್ವೀಕರಿಸ್ತೀರಾ? ಖಂಡಿತವಾಗ್ಲು. ಅದನ್ನ ಆ ಸಾಮರ್ಥ್ಯ ನಿಮ್ಮಲ್ಲಿ ಇದೆಯಾ ಅನ್ಕೊಡ್ತೀರಾ? ಆತ್ಮವಿಶ್ವಾಸದಿಂದ ಹೇಳ್ತೀರಾ? ಇದೆಯಾ? ಸರಿ, ಈಗ ಮಾಜಿ ಶಾಸಕರಾದಂತಹ ಡಿ ಎನ್ ಜೀವರಾಜ್ ಅವ್ರ ಪರ ತಮಗೊಂದ್ 4 ಮಾತಾಡಿ ಅಂದ್ರೆ ನೀವೇನ್ ಹೇಳ್ಬೋದು ಅವ್ರ ಬಗ್ಗೆ? ಅವರು ನಮಗೆ ಗೊತ್ತಿದ್ದಂತೆ 94 ಮತ್ತು 99 ಚುನಾವಣೆಯಲ್ಲಿ ಸೋತಿದ್ರು. ಅವಾಗ ರಾಜಕಾರಣಕ್ಕೂ ರಾಜಕಾರಣದ ಇತಿಹಾಸನೇ ಬದಲಾವಣೆ ಶೃಂಗೇರಿ ಕ್ಷೇತ್ರದಲ್ಲಿ ಮಾಡಿದ್ದೆ ಡಿ ಎನ್ ಜೀವರಾಜ್ ಅವ್ರ ಕಾಲದಲ್ಲಿ. ಏನು 14 ವರ್ಷ ಅವ್ರ ಎಮ್ ಎಲ್ ಎ ಆಗಿದ್ರು ಆ ಕಾಲದಲ್ಲಿ. ಅವರು ರಾಜಕಾರಣ ಅಂದ್ರೆ ಏನು, ಅಭಿವೃದ್ಧಿ ಅಂದ್ರೆ ಏನು ಅಂತ ಎನ್ ಆರ್ ಪುರ ಕೊಪ್ಪ ಶೃಂಗೇರಿ ಬಾಳೆಹೊನ್ನೂರು ಹೋಬಳಿ ಸೇರಿ ಅಭಿವೃದ್ಧಿ ಏನು ಅನ್ನೋದನ್ನ ತೋರಿಸಿ. ಮೇಡಮ್ ಅವರೇ, ತಾವೊಬ್ರು ರೈತಾಪಿ ಕುಟುಂಬದವರಾದ್ರಿಂದ ರೈತರ ಪರ ತಮ್ಮಲ್ಲಿರ್ತಕ್ಕಂತಹ ಚಿಂತನೆ ಕಾಳಜಿ ಏನಿದೆ ಅವ್ರ ಬಗ್ಗೆ ತಮಗೆ? ರೈತರು ಈಗ ಏನಿದೆ, ಈಗ ಅಡಿಕೆ ಇರ್ಬೋದು, ಈಗ ಹೆಚ್ಚು ಅಂದ್ರೆ ಈಗ ಮಲೆನಾಡು ಭಾಗದಲ್ಲಿ ಅಡಿಕೆ, ಭತ್ತ, ಕಾಫಿ ಇದೆ, ಕಾಳುಮೆಣಸಿದೆ. ಈಗ ಅಡಿಕೆಗೆ ಸ್ವಲ್ಪ ಹೆಚ್ಚು ಒತ್ತು ಕೊಡ್ಬೇಕು. ಆಮೇಲೆ ಈಗ ಬೆಳೆ ಕೆಲವೊದೆಲ್ಲ ಅಡಿಕೆ ತೋಟ ಎಲ್ಲ ಈ ಮಳೆ ಹಾನಿಯಿಂದ ಎಲ್ಲ ಇದ್ ಬರ್ತಾ ಇದೆ, ಕೊಳೆ ಅದು ಇದು ಬರ್ತಾ ಇದೆ. ಕೆಲ ಪರಿಹಾರ ಎಲ್ಲ ಸ್ವಲ್ಪ ಕೊಡ್ಬೇಕು ರೈತರಿಗೆ, ಅವರಿಗೆಲ್ಲ ಸಮ ಪ್ರಮಾಣದಲ್ಲಿ ಸಿಗ್ಬೇಕು. ಆಮೇಲೆ ಪ್ರಾಮಾಣಿಕತೆಯಿಂದ ಸಿಗ್ಬೇಕು ಅವರಿಗೆ. ಇದೇನ್ ತಮ್ಮ ಕಡೆಯಿಂದ ಒಂದು ಮನವಿನ ಸರ್ಕಾರಕ್ಕೆ? ಹೌದು, ಪ್ರಾಮಾಣಿಕತೆಯಿಂದ ಎಲ್ರಿಗೂ ಸಿಗ್ಬೇಕಾದ್ರೆ, ಒಬ್ರಿಗೆ ಸಿಗೋದು ಒಬ್ರಿಗೆ ಸಿಗದೆ ಇರೋ ತರ ಆಗ್ಬಾರ್ದು. ಎಲ್ರಿಗೂ ಸರಿ ಸಮಾನತೆಯಿಂದ, ಎಲ್ಲರೂ ರೈತರ, ಚಿಕ್ಕವರು ರೈತರ, ದೊಡ್ಡವರು ರೈತರ, ಎಲ್ಲರೂ ರೈತರ, ಹಾಗಾಗಿ ಸರಿ ಸಮಾನತೆಯಿಂದ ಸಿಗ್ಬೇಕು ಅವ್ರಿಗೆ ಅಷ್ಟೇ. ಈಗ ಡಿ ಎನ್ ಜೀವರಾಜ್ ಅವ್ರ ಬಗ್ಗೆ ತಾವೇನ್ ಹೇಳ್ಬೋದು? ಒಳ್ಳೆ ಜನ ನಾಯಕರು, ಹೌದು, ಪ್ರಾಮಾಣಿಕತೆಯಿಂದ ಅಭಿವೃದ್ಧಿ ಮಾಡಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ, ನಾನು ಈ ಊರಿಗೆ ಬಂದಿರೋದು 11 ವರ್ಷ ಆಯ್ತು ಮದುವೆಯಾಗಿ, ನಾನು ನೋಡಿರೋ ಪ್ರಕಾರ ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ. ಆಮೇಲೆ ಒಂದು ಒಳ್ಳೆ ಮನುಷ್ಯರು ಕೂಡ, ಯಾರು ಹೋಗಿ ಮಾತಾಡಿಸಿದ್ರು ಇಲ್ಲ ಅನ್ನೋ ವ್ಯಕ್ತಿ ಅಲ್ಲ. ಆಮೇಲೆ ಯಾವುದೇ ಗೊತ್ತಾಗ್ಲಿ ಅಹಂಕಾರ ಆಗಿ ತೋರಿಸುವಂತ ವ್ಯಕ್ತಿ ಅಲ್ಲ, ಒಳ್ಳೆ ಪ್ರಾಮಾಣಿಕತೆಯಿಂದ ಇರೋ ಮನುಷ್ಯರು. ತಮ್ಗೆ ತುಂಬಾ ಹೆಮ್ಮೆ ಇದೆ ಅವ್ರ ಬಗ್ಗೆ.
ಈಗ ಮುಂದೆ 2020 ಗ್ರಾಮ ಪಂಚಾಯತಿ ಚುನಾವಣೆ ಬಹಳ ಹತ್ತಿರದಲ್ಲೇ ಇದೆ. ಓಕೆ, ತಮಗೆ ನಾನು ಏನ್ ಕೇಳೋದು ಅಂದ್ರೆ, ತಮ್ಮ ಒಂದು ಬಡಕ್ ಬೈ ಒಂದು ಆ ಕ್ಷೇತ್ರದ ಮತದಾರ ಬಾಂಧವರಿಗೆ ತಮ್ಮ ಕಡೆಯಿಂದ ನಮ್ಮ ಒಂದು ಮಾಧ್ಯಮದ ಮುಖಾಂತರ ಹೇಳೋದಾದ್ರೇನು ಕೇಳೋದಾದ್ರೇನು? ನಾನು 5 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ ರಾಜಕೀಯ, ಏನು ಮಾಡ್ಕೊಂಡು ಬಂದಿದ್ದೀನಿ, ಎಲ್ಲ ಜನಸೇವೆನೂ ಮಾಡಿದ್ದೀನಿ. ಎಲ್ರಿಗೂ ಪ್ರಾಮಾಣಿಕತೆಯಿಂದ ಸರ್ಕಾರದಿಂದ ಏನ್ ಸವಲತ್ತು ಬಂದಿದೆ ಅಥವಾ NRJ ಉದ್ಯೋಗ ಖಾತ್ರಿಯಿಂದ ಏನ್ ಬಂದಿದೆ ಅದನ್ನೆಲ್ಲ ಪ್ರಾಮಾಣಿಕತೆಯಿಂದನೇ ಮಾಡಿದ್ದೀವಿ. ಹಾಗಾಗಿ ಈಗ ಇನ್ ಮುಂದೇನೂ ಅಷ್ಟೇ, ನಾನು ನಿಲ್ಲದೆ ಇದ್ರು ಬೇರೆಯವ್ರು ನಮ್ಮ ಪಾರ್ಟಿ ವೈಸ್ ಮಿತ್ರನು ಅವ್ರಿಗೆ ನಾನು ತುಂಬಾ ಸಪೋರ್ಟ್ ಮಾಡ್ತೀನಿ. ಜನರು ಎಲ್ಲ ಜಯವರು ಈಗ ಏನ್ ನಮ್ಮ ಬಡಬೈಲ್ ಗ್ರಾಮದಲ್ಲಿ ಏನ್ ಜನಗಳಿದಾರ ಅವರೆಲ್ಲರೂ ಸಹ ಜನಸಾಮಾನ್ಯರು ಸಪೋರ್ಟ್ ಮಾಡಬೇಕು. ಅನುಭವ ಉಳ್ಳವರು ಅಂತ ನಾನು ಹೇಳ್ಬಹುದು. ಈಗ ಮುಂದೆ ಭವಿಷ್ಯದಲ್ಲಿ ವರಿಷ್ಠರೇನಾದ್ರು ಪರಿಗಣಿಸಿ ನಿಮ್ಮ ಸೇವೆಯನ್ನು ನಿಮ್ಮ ಒಂದು ದಕ್ಷತೆಯನ್ನು ಪರಿಗಣಿಸಿ ತಮಗೆ ತಾಲೂಕ್ ಪಂಚಾಯತಿ ವ್ಯಾಪ್ತಿಯೋ ಇಲ್ಲ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯೋ ಏನಾದ್ರೂ ಆಹ್ವಾನ ಪತ್ರಿಕೆ ನೀಡಲಿ ತಮ್ಮ ಒಂದು ನಿರ್ಧಾರ ಖಂಡಿತ ಮಾಡ್ಕೊಂಡು ಹೋಗ್ತೀನಿ. ಆ ಸಾಮರ್ಥ್ಯ ನಿಮ್ಮಲ್ಲಿ ಇದೆ ಅನ್ಕೋತೀರಾ? ಇದೆ ಇದೆ. ಅದನ್ನು ಪೂರ್ಣಗೊಳಿಸ್ತೀರಾ? ಆತ್ಮವಿಶ್ವಾಸದಿಂದ ಖಂಡಿತವಾಗಿಸ್ತೀನಿ. ಓಕೆ, ಕೊನೆಯದಾಗಿ ತಮ್ಮ ಒಂದು NRಪುರ ತಾಲೂಕಾದ್ಯಂತ ಗ್ರಾಮ ಪಂಚಾಯತಿ ಚುನಾವಣೆ ವಿಚಾರವಾಗಿ ಪಕ್ಷದ ಸಲುವಾಗಿ ಬೆಂಬಲಿತ ಅಭ್ಯರ್ಥಿಗಳ ಸಲುವಾಗಿ ತಾವು ಒಂದು ಸಂದೇಶ ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಒಂದು ಅಧ್ಯಕ್ಷ ಸ್ಥಾನದಲ್ಲಿ ತಾವು ಇದ್ರಿ, ಒಂದು ಗ್ರಾಮ ಪಂಚಾಯತಿಯ ಒಂದು ಪಕ್ಷ ಬೆಂಬಲಿತ ಅಭ್ಯರ್ಥಿ ಸಲುವಾಗಿ ಪೂರ್ತಿ ಒಂದು NRಪುರ ತಾಲೂಕಾದ್ಯಂತ ಮಾಧ್ಯಮದ ಮುಖಾಂತರ ತಾವು ಹೇಳಲಾಗ್ತದೆ. ನಾನು ನಮ್ಮ ಪಕ್ಷದ ಒಂದು ಬೆಂಬಲಿತಳಾಗಿ ಒಂದು NRಪುರ ಮೆಣಸೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಜಿ ಆದ್ರೂ ನಾನು ಪಕ್ಷದವ್ರು ಹೇಳದೇನಂದ್ರೆ, ಸಮಾಜ ಸೇವೆ ಜನಗಳಿಗೆ ಒಳ್ಳೆ ಇದನ್ನ ಕೊಡಿ, ಜನಸೇವೆಯನ್ನು ಕೊಡಿ ಅಂತ ಹೇಳ್ತೀನಿ. ಒಳ್ಳೆ ಅಭ್ಯರ್ಥಿಯಾಗಿ ಕೆಲಸ ಮಾಡ್ಕೊಂಡು ಹೋಗಿ, ಒಳ್ಳೆ ಹೆಸರು ತಗೊಳ್ಳಿ, ಪಾರ್ಟಿಗೂ ಒಳ್ಳೆ ಹೆಸರು ಕೊಡಿ. ಸಂತೋಷ. ಈ ತಮ್ಮ ತಮ್ಮಿಬ್ಬರ ಒಂದು ರಾಜಕೀಯ ಆಚಾರ ವಿಚಾರಗಳು ಹಾಗೂ ಅನುಭವಗಳು ನಮ್ಮ ಮುಂದೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಸಲುವಾಗಿ ತಮ್ಮಿಬ್ಬರಿಗೂ ಧನ್ಯವಾದಗಳು. ಓಕೆ, ತಾವು ಕೇಳಿದ ವೀಕ್ಷಕರ ನಮ್ಮ ಇವತ್ತಿನ ಸಂದರ್ಶನದಲ್ಲಿದ್ರು ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ನಾಯಕರು, ಸಮಾಜ ಸೇವಕರು, ಇವರು ಸುಮಾರು 15 ವರ್ಷದಿಂದ ಸಮಾಜ ಸೇವೆ ಮಾಡ್ಕೊಂಡು ಬಂದಿರೋರು CT ಸತ್ಯನಾರಾಯಣ ರವರು ಹಾಗೂ ಇವರ ಧರ್ಮಪತ್ನಿ ಮೆಣಸೂರು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ಶ್ರೀಮತಿ ಜೆ ಪ್ರವೀಣರವರ ಮಾತುಗಳನ್ನು, ಇವರ ಆಚಾರ ವಿಚಾರಗಳನ್ನು, ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲು, ಇವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಹಿಂದೆ ಲಾಗಿನ್ ಮಾಡಿ www.politiciansinindia.com ನೆನಪಿರಲಿ ವೀಕ್ಷಕರೇ, ಪರಿಗಣನೆ ನಮ್ಮದು ಆದರೆ ನಿರ್ಧಾರ ನಿಮ್ಮದು. ಜೈ ಹಿಂದ್, ಜೈ ಕರ್ನಾಟಕ.